ಪಾರಿ ಇಲ್ಲ ಪಾರಿ ಕಿವಿನ ಕೆಲಸ ಅಲ್ದೇನು ಯಾಲೋಕದಾಗ ಕಳೆದೋಗ್ಯಾವ ಏನ ಲೇ ಪಾರಿ ಏನಿ ಹೇಳಲೆ ಯಾಲೋಕದಾಗ ಕಳೆದೋಗಿದ್ದಿ ಯಾಕ ಮಕ ಸಪ್ಪಗಿತ್ಲ ಏನಾತ ಏನಂತ ಹೇಳ್ಬಿಡವ ಆತ ಊರ್ ಕಡೆನ ಚಿಂತೆ ನನಗ ಯಾಕ ಏನಾತ ಅನ್ನದ ಬಾ ಕಷ್ಟ ಇದ್ದಂಗ ಐತ್ಲೆ ನನ್ನ ಕೈಲಿ ಏನು ಸಹಾಯ ಮಾಡೋಕ್ಕಾಗವಲ್ಲನ ನನಗದ ಬ್ಯಾಸರ ವೈನಿ ಚೈನಾ ತೊಡು ಮಾಡಿದ್ಲ ಅದಕ್ಕೆ ನೀನು ಬ್ಯಾಸರಿಗೆ ತೌದಿಲ್ಲ ಪಾಪ ಕೇರ ಯಾಕೆ ತೊಡು ಮಾಡ್ತಿದ್ಲು ಬಿಡು ಪಾಪ ಅವ್ರ ಪರಿಸ್ಥಿತಿ ಚಂದಗಿತ್ತಂದ್ರೆ ಅವ್ರು ಯಾಕೆ ಸಂಗತಿ ಮಾಡ್ತಿದ್ದಿರ್ಲಿ ಹಿಂಗೆ ಹೇಳ್ತೀನಂತೆ ತಪ್ಪು ತಿಳ್ಕೊಬೇಡ ನಿಮ್ಮ ಮೈನಿಗೆ ದುರಾಸೆ ಭಾಳ ಐತಿ ನಿಮ್ಮ ಮೈನಿಗೆ ನೀ ಏನೇ ಕೊಟ್ಟರು ಮತ್ತೆ ನಾಯಿ ಬಾಳು ಡೊಂಕ್ ಇದ್ದಂಗಕ್ಕೆ ಮತ್ತೆ ಬಿಡೋಕೆ 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 ನಾನು ಅವ್ರ ಮನೆಯಾಗ ಒಂದು ತನ್ನ ತಿನ್ನಿಲ್ಲೇ ಅವ್ರಿಗೆ ಅಂತ ಹೇಳಿ ನಾನು ಏನಾರು ಮಾಡ್ಬೇಕಲ್ಲ ನಿನ್ನ ಮಾಡಕ್ಕೆ ಬೇಡ ಅನ್ನಂಗಿಲ್ಲ ಆದ್ರೆ ನಿಮ್ಮ ಮೈನಿ ಮಾಡಕ್ಕೆ ಹೋಗಬೇಡ ನೀನು ಹಾಂ ನಿಮ್ಮ ಅಣ್ಣನ ಎರಡು ಮಕ್ಳು ಅದಾವಲ್ಲ ಅವಕ್ಕೆ ಮಾಡಿ ನೀನು ನಿಮ್ಮ ಅಣ್ಣನ ಹೆಂಡತಿ ದುಡ್ಕೊಂಡು ತಿನ್ನಲಿ ಹಾಂ ನಿನ್ನ ಸೊಸೆಯಾರಿಗೆ ಮಾಡಿ ನೀನು ಅಲ್ಲಲ್ಲಿ ನಿನಗೆ ಎಷ್ಟೆಲ್ಲ ಕಷ್ಟ ಕೊಟ್ಟಲ್ಲ ನಿಮ್ಮ ಅಣ್ಣನ ಹೆಂಡತಿ ಏನೇನೆಲ್ಲ ಅನ್ಲು ಆದ್ರೂ ನೀನು ಅದನ್ನ ತಲೆಯಾಗಿ ಇಟ್ಕೊಂಡಿಲ್ಲಣ್ಣ ಅದು ಹೋಗ್ಲಿ ಬಿಡಲಿ ಒಂದು ಮನೆ ಅಂದ ಬಳಕ ಸಾವಿರ ಮಾತು ಬರ್ತಿರ್ತಾವೆ ಸಾವಿರ ಮಾತು ಹೋಗ್ತಿರ್ತಾವೆ ಅದನ್ನ ತಲೆಯಾಗಿ ಇಟ್ಕೊಂಡು ಅದನ್ನ ಮನಸ್ಸಿನಾಗ ಇಟ್ಕೊಂಡು ಕುಸ್ತಿ ಹಿಡ್ಕೊಂಡು ಕೂಡಕ್ಕೆ ಆಗಂಗಿಲ್ಲಲ್ಲ ಹೊಸ ನೀರು ಬಂದ ಕೂಡ ಹಳೆ ನೀರು ಕುಸ್ಕೊಂಡು ಹೋಗ್ಬಿಡ್ಬೇಕು ಹಂಗೆ ನಮ್ಮಲ್ಲಿ ಏನಾರ ಮನಸ್ತಾಪಗಳು ಇದ್ದವು ಅಂದ್ರೆ ಅವನ್ನ ನಾವು ನಾಶ ಮಾಡ್ಬೇಕು ಮತ್ತು ಹೊಸ ದಿನಗಳನ್ನು ನೋಡ್ಬೇಕು ಅದನ್ನ ಮನಸ್ಸಿನಾಗ ಇಟ್ಕೊಂಡು ದ್ವೇಷ ಸಾಸೋದು ನನಗೆ ಇಷ್ಟನಾಗಂಗಿಲ್ಲ ನಿನ್ನಂಗೆ ಎಲ್ಲರೂ ಯೋಚನೆ ಮಾಡ್ಬೇಕಲ್ಲವ ಅದೆಲ್ಲ ತಲೆ ಕೆಡಿಸ್ಕೊಬೇಡ ನಿಮ್ಮ ಮೈನಿಗೆ ಏಟ್ ಮಾಡಿದ್ರು ಆಕೆ ದುರಾಸೆ ಏನು ಇಲ್ಲಂಗಿಲ್ಲ ನೀ ಕಡೆಗೆ ಒಟ್ಟು ಆಸ್ತಿ ಬರ್ಕೊಟ್ರು ಆಕೆಗೇನು ಸಮಾಧಾನ ಅನ್ನೋದಿಲ್ಲ ನೋಡು ಒಳ್ಳೆತನ ಇರ್ಬೇಕು ಪಾರಿ ಅತಿ ಒಳ್ಳೆತನ ಒಳ್ಳೇದಲ್ಲ ನಮ್ಮ ಒಳ್ಳೆತನನ ಇನ್ನೊಬ್ರು ಬಾ ದುರುಪಯೋಗ ಪಡಿಸ್ಕೊಂತಾರ ಏಟು ಆಟ ಯಾರಿಗೆ ಗ್ಯಾಟನ್ದಲ್ಲೇನ ಆತು ಈಗ ಮನೆಯಾಗಾದ್ರೂ ಆತು ಏಟು ಒಳ್ಳೆತನ ತೋರಿಸ್ಬೇಕು ಆಟ ಅರೇನವ ಮತ್ತು ನಂತ ಮಾತು ಹೇಳಿ ನೋಡವ ನೀನು ಅದು ಅಮ್ಮರ ನೋಡ್ಪಾರವ ಯಾವುದು ತಿಳಿಗತ್ಕೋಬೇಡ ಹಾಂ ಅವರೆಲ್ಲ ಬರೋಬ್ಬರಿನ ಅದಾರ ನಿಮ್ಮ ಅಣ್ಣನ ಹೆಂಡತಿ ಆಕೆಗೆ ಏಟ್ ಕೊಟ್ಟರು ಸಾಕಾಗಂಗಿಲ್ಲ ಹಂಗ ಬರ್ಲಿ 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 ಅನ್ನೋ ಆಕಿ ಪರಕ ಇವತ್ತು ಹಾಲು ಕುಡ್ದಿಲ್ಲ ಯಾಕೆ ಬೇವ ಯಾಕೆ ಮನಸ್ಸಿಲ್ಲಿ ಬಿಡಬೇವ ಹಿಂದೆಗಡೆ ಕುಡಿತೀನಿ ಆರಾಮದಿ ಇಲ್ಲಿ ಯವ್ವ ನೀನು ಯವ್ವ ನನಗೇನು ಆಗಿಲ್ಲ ಆರಾಮದಿನ ಬಿಡು ಪಾರೋ ಯಾಕೆ ಯವ್ವ ಮಕ ಸಪ್ ಮಾಡ್ಕೊಂಡು ಕುಂತಿ ಏನಾರ ತ್ರಾಸು ಗೀಸ ಆಗಕತ್ತೈತಿ ಏನು ಮತ್ತೆ ಹೇಳು ಬಾಯಿ ಬಿಟ್ಟು ಹೇಳ್ಬೇಕು ಅವರ ನೀವೇನು ಗಾಬರಿ ಹಾಕೋಬೇಡ್ರಿ ಆಕೆಗೇನು ಆಗಿಲ್ಲ ಆಡ್ರಿ ತಲೆ ನುಸ್ತ ತನ್ನಕತ್ತಿದ್ಲ ಆಡ್ರಿ ಅದಕ್ಕೆ ತಲೆ ಒತ್ತಾಕತ್ತಿದ್ದೆ ನಾನು ಹೌದಾ ಯವ್ವ ಬಾ ತಲೆ ನುಸಕತ್ತೈತನ ಪರಕ್ಕ ವೈದ್ಯರನ್ನು ಕರೆಸ್ಲೇ ಯವ್ವ ಯವ್ವ ಬರೀ ಒಂದು ತಲೆ ನೋವಿಗೆ ಇಷ್ಟೇ ಹಾಕಿ ಇದನ್ನು ಮಾಡ್ಕೊಂತೀನಿ ನೀನು ನನಗೇನು ಆಗಿಲ್ಲ ನನಗೇನು ಆಗಿಲ್ಲ ಬಿಡ್ಬೇ ಸುಮ್ಮನೆ ನೀನು ಒಂದು ಹೋಗಿ ಒಂಬತ್ತು ತಿಳ್ಕೊಂತಿ ನಿನಗೀಗ ಗೊತ್ತಾಗಂಗಿಲ್ಲ ಪಾರವ್ವ ನೀನು ಹಡದ ಮೇಲೆ ಹಾಂ ತಾಯಿ ಸಂಕ ಏನು ಅನ್ನೋದು ನಿನಗೆ ಆವಾಗ ಗೊತ್ತಾಗತ್ತೆ ಬರೋಬ್ಬರಿ ಹೇಳಿದ್ರು ನೋಡ್ರಿ ನೀವು ನಾನು ನಿಮ್ಮ ಕೂಡ ಮಾತಾಡ್ಬೇಕಿತ್ತು ಇದೊಂದು ಮಲ್ಲಪ್ಪ ಎಲ್ಲಿ ಐತೇನು ಅದು ಒಟ್ಟು ಇತ್ತಂದ್ರೆ ಬೇಸಿ ಹಾಕಿತ್ತು ಅಮ್ಮರ ಕಟ್ಟಿಮೆ ಮಾತಾಡ್ಕೊತ ಕುಂತಾರ್ರಿ ಅವ್ರು ಹೋಗ್ಯವ ಕಳಿಸ್ಕೊಡು ಒಂದಿತ್ತು ಮಾತಾಡೋದೈತಿ ನೀವು ಎಷ್ಟೊತ್ತ ನಂದಿರ್ತೀರಿ ಬರ್ರಿ ಕುಂದ್ರು ಬರ್ರಿ ನನಗೆ ಈಕೆಗೆ ಏನಾರ ಆಗನ ಒಂಥರ ಎದಿನ ಸೊಳ್ಳೆ ಅಂದ್ಬಿಡ್ತತ್ರಿ ತಾಯಿಗಳಂದ್ರೆ ಹಂಗೆ ನನ್ನ ಮಗ ಮೊಮ್ಮಕ್ಕಳನ್ನ ಕಂಡಾನ ಆದ್ರೂ ನನ್ನ ಮಗಗೇನಾರ ಆತಂತ ತಡ್ಕೊಳಕ್ಕಾಗಂಗಿಲ್ಲ ನನಗೆ ಯಮ್ಮ ಏನ ಕರೋದೇನು ತಲ್ಬಿ ನೀನು ಕೂಡ ಮಾತಾಡೋದಿತ್ತು ಬಾ ಕುಂದ್ರು ಬಾ ಏ ಮಂಡು ಮೂನಕ್ಕೆ ಏನಾತು ನಿನಗೆ ಮಕ ಯಾಕೆ ಸಪ್ ಮಾಡ್ಕೊಂಡು ಆರಾಮದಿ ಇಲ್ಲ ನೀವು ಏನಾರ ಮಾತಾಡ್ರಿ ತಡ್ಕೊಂತೀನಿ ನನ್ನ ಮೂಗಿನ ವಿಷಯಕ್ಕೆ ಬಂದ್ರೆ ನಾನು ಸುಮ್ಮಿರಂಗಿಲ್ಲ ನನ್ನ ಮೂಗಿನ ಬಗ್ಗೆ ಒಟ್ಟ ಮಾತಾಡಕ್ಕೆ ಹೋಗ್ಬೇಡ್ರಿ ನೀವು ನೋಡು ಮತ್ತ ಇಷ್ಟೋ ತನ ಒಂದೀಟು ಮಿಸಗ್ಲಿಲ್ಲ ಮಣ್ಣು ಮೂನಕ್ಕೆ ನಾನ ಎಷ್ಟು ಸಿಟ್ಟು ಬಂತು ನಮ್ಮ ಪರವಾಗ ಓ ಓ ಓಪ್ಪ ಸಿಟ್ಟಿಗೆ ಹೇಳಬೇಡ ಸಿಟ್ಟು ಆರೋಗ್ಯಕ್ಕೆ ಒಳ್ಳೇದಲ್ಲ ಶಾಂತಿ 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 ಹೋಲಿ ಬಿಡ್ರಿ ಅಳಿಯಂದ್ರ ಮೊನ್ನೆ ಇದ ಮುಗಿನ ಸಂಬಂಧನ ಕುಸ್ತಿ ಕುರ್ಕಾಣ್ ಹಿಡಿದಿರಿ ಇಬ್ರು ಗಂಡ ಎಂತಿ ಅಲ್ಲಿನೂ ಹಿಂಗ ಬರೀ ಹೆಸರು ಕಾಳು ಅನ್ನೋದು ಈಕೆ ಒಂದನ್ನೋದು ಆ ಒಂದನ್ನೋದು ಬರೀ ಹಿಂಗ ನೋಡು ಇವು ಎರಡು ಹುಡುಗರು ಈ ಗಂಡ ಎಂತಿ ಎದಕ್ಕೆ ಎದಕ್ಕೆ ಜಗಳ ಮಾಡ್ತಾವಂತ ಇವು ಬರೀ ಒಣ ತಿಂಡಿ ನನ ಕಡಿಸ್ಕೊಂಡ್ರಂತೆ ಜಗಳ ಮಾಡ್ತಾವ ನೋಡ್ರಿ ಇವು ದುರ್ಗವನ ಕತೆ ಮಕ್ಕ ಮಾಡ್ಕೊಂಡು ಕುಂದ್ರು ಬೇಡ ನಗು ಒಂದಿಟ್ಟು ನಗು ಮಾರಿ ಇರ್ಲಿ ಮಲ್ಲಪ್ಪ ಹುಡುಗಿನ ಎದಕ್ಕೆ ಕಾಡಿಸ್ತೀವಿ ಒಂದು ಸುಮ್ಮಿರು ಈಗ ನಿನ್ ಜಗಳ ಮಾಡಕ್ ಕರ್ಸಿ ನೀನ್ ಮುಕ್ಕಳಿತಿರು ಕುಂದ್ರತಾ ಕುಂದ್ರ ಕುಂದ್ರ ಐತ್ ನಿಂದು ಯಮ್ಮ ಏನ್ ಕರ್ಸಿದಿಲ್ಬೆ ಮತ್ತ ಪಾರ ಒಂದು ಶೀತ ಒಂದು ಇಬ್ಬರದು ಒಟ್ಟಿಗೆ ಕುಬ್ಸ ಮಾಡೋಣಂತ ನಿಮ್ಮ ಅಪ್ಪಗೂ ಅದ ಆಸೆ ಬಸನಗೌಡಗೂ ಅದ ಆಸೆ ನಿಮ್ಮಿಬ್ರು ಲಗ್ನ ಅಂಕರು ನೋಡೋಕ್ಕಾಗಲಿಲ್ಲ ಅದಕ್ಕೆ ಇದೊಂದು ಕಾರ್ಯಕ್ರಮ ಧೂಮ್ಧಾಮಾಗಿ ಮಾಡ್ಬೇಕಂತ ಆಸೆ ಐತಪ್ಪ ಅದಕ್ಕೆ ಊರ್ಗೆ ಹೋಗಿ ನೋಡ್ರಿ ಅಲ್ಲಿ ದೂರ ಬರೋ ದಾರಿ ಇಂಥ ಹೊತ್ತಿನಾಗ ಕರ್ಕೊಂಡು ಹೋಗಕ್ಕಾಗತ್ತೆ ನೀಕಿನ ಹೂನ್ಯಾಂಗ ಕರ್ಕೊಂಡು ಹೋಗಿ ಹೂನ್ಯಾಂಗ ಕರ್ಕೊಂಡ್ಬರ್ತೀನಿ ಹ್ಞೂ ಗಂಡನ ಮನೆಯಾಗ ಕುಬ್ಸ ಮಾಡಿದ್ರೆ ಶ್ರೇಯಸ್ಸದು ಮತ್ತು ನೀವೇನಂತೀರಿ ಆತು ಆದ್ರೆ
ಅಲ್ಲ ಈಗ ಏಳ್ರಾಗೈತಿ ಹೆಂಗಂತ ದೂರ ಬರ ದಾರಿ ರೀ, ಕುಂತ್ಕೊಂಡು ಹೋಗೋ ಮಾತು ಹಂಗೆ ಇದ್ದಾಕಿರಲ್ಲಕ್ಕಿ. ಅದ್ರ ವ್ಯವಸ್ಥೆ ನಾ ಮಾಡ್ತೀನಿ, ಈಗ ನೀವು ಒಟ್ಟರು ಹ್ಞೂ ಅನ್ಬೇಕಟ್ಟ. ನೀವು ನಮ್ಮ ಮನೆಗೆ ಬಂದಿಲ್ಲ ಹೋಗಿಲ್ಲ, ನೀವು ಸಾಂಪ್ರದಾಯಿಕವಾಗಿ ಬಂದು ಅಲ್ಲಿ ಕುಪ್ಸ ಮಾಡಿ ಹೋದ್ರೆ ನಮಗೂ ಅಲ್ಲಿ ಊರಾಗ ಸೇಬೆ ಇರ್ತತಿ. ಅದಕ್ಕೆ ಹೇಳಕತ್ತೀನಿ ನಾ ನಿಮಗೆ, ಪಾಳಿ ನೀವು ಬರೋ ಮುಂದಾಗ ಹಡ್ಯಾಕ ಕರ್ಕೊಂಬಂದ್ಬಿಡ್ರಿ. ಏ ಬ್ಯಾಡ ಬಿಡ್ಬೆ, ಅದೇನು ಕಾರ್ಯಕ್ರಮ ಅವು ಇವು ಸುಮ್ಮನೆ ಬೇಡ. ಈಕಿಗೆ ಏನು ಕಿನ್ನರ ಆದ್ರೆ ಏನು ಕತಿ? ಹುಚ್ಚಪ್ಪ ಹೇಳು, ಏನು ಕಿನ್ನರ ಆಗತ್ತಾನೆ? ಏಕ ದುಮ್ಕ ನಾ ಹಡ್ದೀನಿ ಹಿಂಗೇನು ಇಲ್ಲ. ಆದ್ರೂ ಸುಮ್ಮನೆ ಯಾಕೆ ಬಿಡ ಅಂತ, ಎಲ್ಲ ವಿಷಯ ನಿನಗೆ ಗೊತ್ತಿದ್ದಿದ್ದು ಮಾತೈತಿ. ನನಗೆ ಯಾಕೆ ಅಲ್ಲಿ ಬರೋಕೆ ಮನ್ಸೂ ಇಲ್ಲಿ ಬಿಡ್ಬಿ, ನಾವು ಇಲ್ಲೇ ತಣ್ಣಗದೀವಿ, ಇಲ್ಲೇ ಇದ್ದು ಬಿಡ್ತೀವಿ. ನೋಡಪ್ಪ ಬಿಟ್ಕೊಂತ ಹೋದ್ರೆ ಬಿಟ್ಕೊಂತ ಹೋಗ್ಬಿಡ್ತತಿ. ಹಾಂ ಈಗ ನಿಮ್ಮ ಅಣ್ಣನೂ ಬದಲಾಗ್ಯಾನ. ಈ ಹಂಗೆ ನೀವು ನಿಮ್ಮ ಪಾಡಿಗಿತ್ತಾಗ ಅವನ ಪಾಡಿಗೆ ಹತ್ತಾಗ ಅಂದ್ರೆ ಹಿಂಗೆ ಆಗ್ಬಿಡ್ತತಿ. ಬ್ಯಾಡ ಮಲ್ಲಪ್ಪ, ಹಾಂ ನನ್ನ ಜವಾಬ್ದಾರಿ ಐತಿ. ಪರವನ ಆರಾಮಾಗಿ ಕರ್ಕೊಂಡು ಹೋಗಿ ಆರಾಮಾಗಿ ಕರ್ಕೊಂಡ್ಬಂದು ಬಿಡ್ತೀನಿ ನಾನು. ಒಲ್ಲೆನ ಕೋಬೇಡ್ರಿ, ಹೋಗು ನೋಡಿರಿ. ಊರನ್ ಮಂದಿಗೂ ಗೊತ್ತಾಗಲಿ ಪಾರ ವರ್ಸ ಅಂತವು ಯಾರಂತೇಳಿ ಹೋದಿಲ್ಲ. ಪಾರವನ ಬಗ್ಗೆ ಇಲ್ಲಿ ಸಲ್ಲದ ಮಾತಾಡ್ತಾರ ಮಂದಿ, ಅವ್ರಿಗೂ ಬರಬರಿ ಆಗತ್ತೆ. ಮತ್ತು ನಿಮ್ಮವನು ಪಾರವನ ಬಗ್ಗೆ ಎಷ್ಟೆಲ್ಲ ಕೀಳು ರಿಮಿಯಿಂದ ಮಾತಾಡ್ಯಾಳ, ಆಕೆಗೂ ಒಂದಿಟ್ಟು ಅರ್ಥ ಆಗಲಿ. ಹೌದಿಲ್ಲಪ್ಪ, ಇದು ಬಿಟ್ಕೊಂತ ಹೋದ್ರೆ ಹಂಗೆ ಆಗಿಬಿಡ್ತತಿ. ಅದಕ್ಕೆ ನನ್ನ ಮಾತು ಒಂದಿಟ್ಟು ಕೇಳು. ಅಲ್ಲ ಕೇಳಕ್ಕೇನೈತಿ, ಈಕಿನ ಇಂಥ ಸ್ಥಿತಿಯಾಗಿ ಕರ್ಕೊಂಡು ಹೋಗೋದು ದೂರ ಬರೋದಾರಿ, ನನಗೆ ಅದ ಚಿಂತೆ. ಏನು ಕಿನ್ನರ ಆದ್ರೆ ಅಂತ ಏನೂ ಆಗಂಗಿಲ್ಲ. ಹಾಂ ಹಿಂದಿಂದ ನಾ ಇರ್ತೇನಲ್ಲ, ನನ್ನ ಮೇಲೆ ನಂಬಿಕೆ ಐತಿಲ್ಲ ನಿನಗೆ. ನೀವೇನಂತೀರಿ ಅನ್ನಕ್ಕೇನೈತ್ರಿ? ನಂದೇನಿಲ್ಲ ಅಭ್ಯಂತರ, ನಂದು ನನಗೂ ನನ್ನ ಮಗ ಗಂಡನ ಮನೆ ನೋಡ್ಬೇಕನ್ನೋ ಆಸೆ, ನನ್ನ ಮಗಳದು ಕುಬ್ಸನ್ನ ಧೂಮ್ಧಾಮಾಗಿ ಮಾಡ್ಬೇಕನ್ನೋ ಆಸೆ. ಆದ್ರೆ ಈಕೆ ಪರಿಸ್ಥಿತಿ ಮತ್ತೆ ಏನು ಕಿನ್ನರ ಆದಿತ್ತ ಅಂತ ಒಂದು ಭಯ ಅಟ್ಟ, ಮತ್ತೇನು ಇಲ್ರಿ. ನೋಡ್ರಿ ನಮ್ಮ ಪಾರವ್ಗು ಜಗ್ಗಂದಾರ, ಆಕೆಲ್ಲ ಅಂತ ಹಡ್ಕೊಂಡ ಬರ್ತೀನಿ ಅಂತೇಳಿ ಅವ ಮಳುಗಳು ಮಾತೇನು ಕೇಳ್ತೀರಿ. ಈಗ ಕರ್ಕೊಂಡು ಹೋಗ್ಬಿಡ್ತೀನಿ. ನೀವು ಹಿಂದಿಂದ ಬುತ್ತಿ ಮಾಡ್ಕೊಂಡು ಅದೇನೈತಿ ನಿಮ್ಮ ಸಂಪ್ರದಾಯದ ಪ್ರಕಾರ ಬಂದು ಮಾಡ್ಬೋರಿ. ನಾಳೆ ದಿವ್ಸ ಚಲೋ ಐತಿ, ನಾ ಹೊಂಟು ಬಿಡೋಣಪ್ಪ. ಪಾರಿ ನೀ ಏನಂತಿ? ಅವ ನೀವೇನಂತೀರಿ ನನಗೆ ಅದಕ್ಕೆ ಸಮ್ಮತಿ ಐತಿ. ಸರಿ ಆತಲ್ಲ, ಇನ್ನೇನೈತಿ? ನಾ ಹೊಂಟು ಬಿಡುದಟ್ಟ. ರಂಗಿ ಹೆಂಗದಿ? ನೀ ಎದಕ್ಕೆ ಬರ್ತಿ ನಾನು ನೋಡಕ್ಕ? ನಾನು ನಿನ್ಗೆ ಎಷ್ಟು ಸತ ಹೇಳೀನಿ ಇಲ್ಲಿ ಬರಕ್ಕೆ ಹೋಗ್ಬೇಡ ಅಂತೇಳಿ. ಹೊಳಮಳ ಹೊಳಮಳ ಬರ್ತಿ, ನಾನು ನಿನ್ನ ಮಕ್ಕ ಕಂಡ್ರೆ ಆಗಿ ಬರಂಗಿಲ್ಲ. ನೋಡು ನೀ ಇಲ್ಲೇ ಹಿಂಗತಿ ಇದಿ, ಅದ ಅವ ನಿನ್ನ ಪಾಂಡ್ರಂಗ, ಅವ ಹೆಂಡತಿ ಕೂಡ ಜಮ್ ಅಂತದಾನ, ಅವನ ನೆನಪಿನ್ಯಾಗ ನಿನ್ನ ಬಾಳೆ ಹಾಳು ಮಾಡ್ಕೋಬೇಡ. ಹ್ಞೂ ವಿಚಾರ ಮಾಡು ರಂಗಿ. ನೀ ಸುಮ್ಮನೆ ಹೋಗ, ನಮ್ಮ ತಲೆ ಕೆಡಿಸ್ಬೇಡ. ನಾನು ಪಾಂಡ್ರಂಗ ಏನು ಅನ್ನೋದು ನನಗೆ ಗೊತ್ತೈತಿ. ನೋಡು ನಿನ್ನ ಮರ್ಜಿ, ನಿನಗೋಸ್ಕರ ಕಾಕೊಂತ ಕುಂತಿರ್ತೀನಿ ನಾನು. ನೀ ಯಾವಾಗ ಬರ್ತೀಯ ಅವಾಗ ತಾಳಿ ಕಟ್ಟಿಬಿಡ್ತೀನಿ. ಹೇ ಹೋಗ, ಏನು ತಲೆ ತಿಂತಿ? ಇನ್ನೊಂದು ವಿಷಯ ಹೇಳ್ಬೇಕಿತ್ತು. ನಿನ್ನ ಪಾಂಡ್ರಂಗ ಅವನು ಏಂತಿ ಕೈ ಕೈ ಹಿಡ್ಕೊಂಡು ಗುಡಿಗೆ ಕಾಯಿ ಹೊಡ್ಸಕ್ ಬಂದಿದ್ರು. ಸುಳ್ಳು ಅನ್ಸೋಟ್ ಒಂದು ಹೇಳಬೇಡ, ಹೋ ಸುಮ್ಮನೆ. ನನ್ನ ಮಾತು ನಂಬ್ಲಿಕ್ಕೆ ನಾ ಏನು ಮಾಡಲಿ ಅನುಭವಿಸ. ಖರೇನ ಅವರಿಬ್ರು ಕೈ ಕೈ ಹಿಡ್ಕೊಂಡು ಅಡ್ಡಾಡಕತ್ತಿದ್ರ? ಇಲ್ಲ ಇಲ್ಲ ಹಂಗಿಲ್ಲ ಮಾಡಂಗಿಲ್ಲ ನಮ್ಮ ಪಾಂಡೆ. ಓಹೋ ಹೋ 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 ಹೋ, ಎಲ್ಲ ಮುಗಿತೇನ? ಈಗ ನೆನಪಾದ್ನೇನ? ಈಗ ಬಂದಲ್ಲ ಹೊಲಕ್ಕೆ ಬರೋಣ, ಇದಕ್ಕೆ ಓದಾಡ್ತೀನಿ. ನೀನು ನಿನ್ನ ಪಾಡಿಗೆ ನೀನು ಕುಡಿ ಕಾಯಿ ಬಾರ್ದ, ಸುಮ್ಮನೆ ಏನು ತಲೆ ತಿಂತಿ? ಏ ರಂಗಿ ಬರೋಣ, ಹಂಗೆ ಕವು ಮಾಡಕ್ಕೆ ಹೋಗ್ಬಾರ್ದು, ಸುಮ್ಮನೆ ಇರು, ಒಂದು ಜೊತೆ ನಕ್ಕೊಂತ ಇರ್ಬೇಕು. ಮತ್ತು ಹಂಗತಿ ಕವು ಮಾಡಿದ್ರೆ ಬೇಡ, ಸಮಾಧಾನ ಮಾಡ್ಕೊ. ಸಿಟ್ಟೆಲ್ಲ ಒಳಗೆ ನೊಂದ್ಕೊ. ಸಮಾಧಾನ ಸಮಾಧಾನ ಸಮಾಧಾನ. ನೀನು ನೋಡ್ಲಾರ್ದ ನನಗೊಂಥರ ಅನ್ಸಕತ್ತಿತ್ತು, ನೀ ಇಲ್ಲಾರ ದಿನ ನೆನೆಸ್ಕೊಳಕಾಗಂಗಿಲ್ಲ. ನಿನ್ನ ಒಂದಿನ ನಿನ್ನ ಮಕ್ಕ ನೋಡ್ಲಿಕ್ಕಂದ್ರೆ ನನಗೇನೋ ಕಳ್ಕೊಂಡಂಗೆ ಆಗುತ್ತೆ. ನೀ ಒಂದು 2 ದಿನ ಅಂತೇ ಎಷ್ಟು ದಿನ ಹೋಗ್ಬಿಟ್ಟು, ನನಗಂಕ್ಳು ನಿನ್ನ ಮಕ್ಕ ನೋಡ್ಲಾರ್ದಕ್ಕೆ ಒಂಥರ ಅನ್ಸಕತ್ತಿತ್ತು. ನಿನಗೂ ಹಂಗೆ ಅನಿಸಿರ್ಬೇಕು. ಹೌದಿಲ್ಲ ಕೈ ಬಿಡು, ಕೈ ಬಿಟ್ಟು ಮಾತಾಡು. ಯಾಕ ಏನಾಯ್ತು? ಏನೂ ಇಲ್ಲ ರಂಗಿ, ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತು. ನಮ್ಮಿಬ್ರು ಮದುವೆ ವಿಷಯನ ನೀನು ಹಿಂಗೆ ಹೊಟ್ಲೆ ಆಗಲ್ಲನ? ಯಪ್ಪ ಲಗುನ ಹೊಟ್ಲೆ ಆಗಿ ಒಂದು ಕೂಸು ಆತವ್ರು ಮುಗಿದು ಹೋತು. ನಾನು ನೀನು ಅವಾಗ ಲಗ್ನ ಆಗಿ ಆರಾಮಾಗಿರ್ಬೋದು, ನೀನು ಏನು ಪರಿಚಯ ಹೊರಸಾಕಿ ಇಟ್ಕೊಂಡ್ಬಿಡೋದು. ಹೌದಿಲ್ಲ ಕರೆಯೋಣ, ನೀನು ಹಿಂಗೆ ಹೊಟ್ಲೆ ಅದಾ? ಆ ವಿಷಯ ಇಲ್ಲ, ನಿನ್ನ ಹತ್ರ ಬೇರೆ ವಿಷಯ ಮಾತಾಡ್ತಿತ್ತು. ನಿನ್ನ ಕುರಿ ಅದಾವಲ್ಲ ಅವ್ನು ತೊಗೊಂಡು ಬಿಡು, ನನ್ನ ಕುರಿ ನಾ ಮೀಸ್ಕೊತೀನಿ, ನಿನ್ನ ಕುರಿ ನೀ ಮೀಸ್ಕೊ. ಯಾಕೆ ಇಷ್ಟಿನ ಏನು ಹೇಳ್ತಿದ್ದಿಲ್ಲ, ಈಗ ಏಕದುಮ್ಕ ಅನ್ನಕತ್ತಿ? ಯಾಕೆ ಏನಾಯ್ತು? ನೀ ಎದಕ್ಕೆ ಬಂದ್ಲ? ಈಕೆದೇನು ಕೆಲ್ಸಿತ್ತು? ಇವಳು ಯಾಕೆ ಬಂದ್ಲು? ಇಂಥ ಊರು ಊರು ಬಿಸಿಲಾಗ ಆರಾಮ ಹೊಂದಿದ್ದಿದ್ದಿಲ್ಲ ಇದಕ್ಕೆ? ನೀ ಎದಕ್ಕೆ ಬಂದಿ ಇಲ್ಲಿ ಇಂಥ ಊರು ಊರು ಬಿಸಿಲಾಗ ಆರಾಮ ಬೇರೆ ಇದ್ದಿದ್ದಿಲ್ಲ, ಎದಕ್ಕೆ ಬರ್ಬೇಕು ನೀನು? ಇವ ಇಷ್ಟು ಮಾತಾ ಚಂದ ಮಾತಾಡ್ಸಕತ್ತ ನೀಕಿನ್ನ. ಮಾವ ನೀನು ಬುತ್ತಿ ಗಂಟ ಅಲ್ಲಿ ಬಿಟ್ಟು ಬಂದಲ್ಲ,
ಅದಕ್ಕೆ ನಾನು ಕೊಟ್ಟು ಹೋಗೋಣ ಅಂತ ಬಂದೆ. ಏನು ಸ್ವಾದ ಗಿಡಿದಿ, ಮೊದ್ಲೇಕ ಆರಾಮಿಲ್ಲ. ಅಪ್ಪ ಇದ್ರ ಅಪ್ಪನ ಕೈಯಾಗ ಕಳಿಸ್ಬೇಕು, ಇಲ್ಲಾಂದ್ರೆ ಅವನ ಕೈಯಾಗ ಕೊಟ್ಟು ಕಳಿಸ್ಬೇಕು. ಅಲ್ಲಲ್ಲಿ ಇಂಥ ಪರಿಸ್ಥಿತಿಯಾಗ ನೀ ಎದಕ್ಕೆ ಬರ್ಬೇಕು ನೀ ಇಲ್ಲಿ? ಏನಾಗಂಗಿಲ್ಲ ಅಮ್ಮ, ನೀ ಎದಕ್ಕೆ ಬಂದಿ? ನನ್ನ ಗಂಡ ಬುತ್ತಿ ಕೊಡಕ್ ಬಂದಿನಿ.